ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಕೆ ನೈನ್ ನ್ಯೂಸ್, ನಾನು ತಿಪ್ಪಣ್ಣ. ವೀಕ್ಷಕರೇ, ಇವತ್ತಿನ ವಿಶೇಷ ಸುದ್ದಿ ನೋಡೋಣ ಬನ್ನಿ. ಚಡಚನ ತಾಲೂಕಿನ ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದ ಧೂಳಖೇಡ ಚೆಕ್ಪೋಸ್ಟ್ ಹತ್ತಿರ ಚುನಾವಣಾ ಅಧಿಕಾರಿಗಳಾದ ತಪಾಸಣೆ ಮಾಡುತ್ತಿದ್ದಾಗ ಬೆಂಗಳೂರಿನಿಂದ ಔರಂಗಾಬಾದ ಹೋಗುತ್ತಿದ್ದ ವಾಹನ ಸಂಖ್ಯೆ KA51AB2656 ಸಂಖ್ಯೆಯ ವಾಹನದಲ್ಲಿ ದಾಖಲೆ ಇಲ್ಲದೆ 8.5 ಲಕ್ಷ ಹಣವನ್ನು ಚಡಚನ CPI HR ಪಾಟೀಲ್, ಜಳಕಿ PSI ಕುಮಾರ್ ಹತ್ತಿಲಮನಿ, ಚಡಚನ PSI ಸೀಮಾನಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಚುನಾವಣಾ ಅಧಿಕಾರಿಗಳು SSP No. 13 ಎನ್ ಗೋಡಪ್ಪ ಗೌಡ ಪರಮೇಶ್ವರ ತಳ್ವಾರ್ ಇವರ ನೇತೃತ್ವದಲ್ಲಿ ಹಣ ಮತ್ತು ಲಾರಿಯನ್ನು ವಶಪಡಿಸಿಕೊಂಡಿದ್ದಾರೆ ಹಾಗೂ ಈ ಪ್ರಕರಣ ಜಳಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಶ್ರೀಕಾಂತ್ ಬಗಲಿ, ಚಡಚನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕೆ9 ನ್ಯೂಸ್.